ನೀವು ಶಾಲೆಗಳಲ್ಲಿ ನಿಘಂಟು ಅಥವಾ ಡಿಕ್ಷನರಿ ಎನ್ನುವ ಪದವನ್ನು ಕೇಳಿರುತ್ತೀರಿ. ಹೀಗಂದರೆ ಏನು ಎನ್ನುವುದು ಸಾಮಾನ್ಯವಾಗಿ ಯಾರಿಗೂ ಹೆಚ್ಚಾಗಿ ಗೊತ್ತಿರೋದಿಲ್ಲ, ಗೊತ್ತಿದ್ದರೂ ಕೂಡ ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿರೋದಿಲ್ಲ. ಆದರೆ ಇವತ್ತು ನಿಘಂಟು ಅಥವಾ ಡಿಕ್ಷನರಿ ಎಂದರೆ ಏನು ಎನ್ನುವುದರ ಅರ್ಥವನ್ನು ತಿಳಿದುಕೊಳ್ಳೋಣ. ಪ್ರತಿಯೊಂದು ಭಾಷೆಯಲ್ಲಿಯೂ ಪದಗಳು ಇರುತ್ತವೆ. ಈ ಪದಗಳಿಗೆ ನಾನಾ ಅರ್ಥಗಳು ಕೂಡ ಇರುತ್ತವೆ. ಉದಾಹರಣೆಗೆ ಕನ್ನಡದಲ್ಲಿ ಕೆಲಸ ಎನ್ನುವ ಪದಕ್ಕೆ ಪರ್ಯಾಯವಾಗಿ ಬೇರೆ ಬೇರೆ ಪದಗಳು ಇವೆ. ಇದನ್ನು ನಿಘಂಟುಗಳ ಮೂಲಕ ತಿಳಿಯಬಹುದಾಗಿದೆ. ಜೊತೆಗೆ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಯ ಪದಗಳ ಅರ್ಥ ತಿಳಿಯುವ ನಿಘಂಟುಗಳು ಕೂಡ ಇವೆ. ಉದಾಹರಣೆಗೆ ಕನ್ನಡ ಇಂಗ್ಲಿಷ್ ನಿಘಂಟು, ಕನ್ನಡ ಹಿಂದಿ, ಸಂಸ್ಕೃತ ಕನ್ನಡ ಮೊದಲಾದ ನಿಘಂಟುಗಳು ರಚಿತವಾಗಿವೆ. ಇದರ ಜೊತೆಗೆ ಹಳೆಗನ್ನಡ ಹೊಸಗನ್ನಡ ನಿಘಂಟುಗಳು ಕೂಡ ರಚನೆಯಾಗಿವೆ. ಇವುಗಳು ಪದಗಳ ಅರ್ಥ ವಿವರ ಮತ್ತು ಅದರ ವಿಶೇಷತೆಗಳನ್ನು ತಿಳಿದುಕೊಳ್ಳಲು ನಮಗೆ ಸಹಾಯ ಮಾಡುತ್ತವೆ. ಆನೆಯ ನಡಿಗೆಯನ್ನ ಗಾಂಭೀರ್ಯಕ್ಕೆ ಹೋಲಿಸುತ್ತಾರೆ. ಅದಕ್ಕಾಗಿ ಯಾರಾದರೂ ನಿಧಾನವಾಗಿ ನಡೆಯುತ್ತಿದ್ದರೆ ಗಜ ಗಾಂಭೀರ್ಯ ಎನ್ನುವುದು ಕೂಡ ಉಂಟು. ಇದು ಯಾಕೆ ಎಂದರೆ ಆನೆ ಸಾಮಾನ್ಯವಾಗಿ ತುಂಬ ನಿಧಾನವಾಗಿ ನಡೆಯುತ್ತದೆ. ಇದರ ಜೊತೆಗೆ ನಿಮಗೆ ಇನ್ನೊಂದು ವಿಷಯವೂ ಕೂಡ ಗೊತ್ತಿರಲಿ. ಅದೇನಪ್ಪ ಅಂದರೆ ಆನೆ ಏರು ರಸ್ತೆಯಲ್ಲಿ ಅಂದರೆ ದಿಬ್ಬವಾಗಿರುವ ರಸ್ತೆಯಲ್ಲಿ ತುಂಬ ವೇಗವಾಗಿ ನಡೆಯುತ್ತದೆ. ಆದರೆ ಇಳಿಜಾರಿನಲ್ಲಿ ಮಾತ್ರ ಇದರ ವೇಗ ತುಂಬ ನಿಧಾನವಾಗಿರುತ್ತದೆ. ಕೆಲವು ವೇಳೆ ಇದು ಇಳಿಜಾರಿನಲ್ಲಿ ಮುಂದೆ ಸಾಗಲು ಭಯವಾಗಿ ನಿಂತಲ್ಲೇ ನಿಂತು ಬಿಡುತ್ತದೆ. ಇದು ಯಾಕೆ ಎಂದರೆ ಆನೆಯ ದೇಹದ ಮುಂದಿನ ಭಾಗವು ಹೆಚ್ಚು ಭಾರವಾಗಿ ಇರುವುದರಿಂದ, ಮುಂದಿನ ಕಾಲುಗಳ ಮೇಲೆಯೇ ಹೆಚ್ಚು ಬಲ ಬೀಳುವುದರಿಂದ ಅದು ಇಳಿಜಾರಿನಲ್ಲಿ ನಡೆದರೆ ಮುಗ್ಗರಿಸಿ ಬೀಳುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಆನೆ ಇಳಿಜಾರಿನಲ್ಲಿ ತುಂಬ ನಿಧಾನವಾಗಿ ಎತ್ತರದ ಪ್ರದೇಶಗಳಿಗೆ ಹೋಗುವಾಗ ತುಂಬ ವೇಗವಾಗಿ ಚಲಿಸುತ್ತದೆ. ಇವರು ಶಕ್ತಿಕಾಂತ್ ದಾಸ್, ಭಾರತೀಯ ರಿಸರ್ವ್ ಬ್ಯಾಂಕ್ನ ಸದ್ಯದ ಗವರ್ನರ್. ತಮಿಳುನಾಡು ಮೂಲದವರಾದ ಶಕ್ತಿಕಾಂತ್ 1980ರಲ್ಲಿ ಭಾರತೀಯ ಆಡಳಿತಾತ್ಮಕ ಸೇವೆಗಳು ಅಂದರೆ IAS ವೃತ್ತಿಯಿಂದ ನಿವೃತ್ತರಾಗಿದ್ದರು. ಆರ್ಥಿಕ ವ್ಯವಹಾರಗಳಲ್ಲಿ ಹೆಚ್ಚು ಪ್ರವೀಣತೆ ಪಡೆದಿದ್ದ ಇವರನ್ನ 12 December 2018ರಲ್ಲಿ ಭಾರತ ಸರ್ಕಾರ RBI ಗವರ್ನರ್ ಆಗಿ ನೇಮಕ ಮಾಡಿತ್ತು. ಊರ್ಜಿತ್ ಪಾಟೀಲ್ ಅವರ ನಂತರ RBIನ 25ನೇ ಗವರ್ನರ್ ಆಗಿ ಶಕ್ತಿಕಾಂತ್ ಅಧಿಕಾರ ವಹಿಸಿಕೊಂಡು ಇಂದಿಗೂ ತಮ್ಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇದಕ್ಕೂ ಮೊದಲು 15ನೇ ಹಣಕಾಸು ಆಯೋಗದ ಸದಸ್ಯರಾಗಿ, ಕೇಂದ್ರ ಆರ್ಥಿಕ ಸಮಿತಿಯ ಸದಸ್ಯರಾಗಿಯೂ ಕೂಡ ಇವರು ಕೆಲಸವನ್ನು ನಿರ್ವಹಿಸಿದ್ದರು. ಆರ್ಥಿಕ ಕ್ಷೇತ್ರದಲ್ಲಿ ಅಪಾರ ಅನುಭವವನ್ನು ಪಡೆದುಕೊಂಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ನಮ್ಮ ದೇಶದಲ್ಲಿ ನಡೆಯುವ ಚುನಾವಣೆಗಳನ್ನು ಆಯೋಜನೆ ಮಾಡುವುದರಿಂದ ಹಿಡಿದು ಶಾಂತಿಯುತವಾಗಿ ಚುನಾವಣೆ ನಡೆಸುವುದು, ಫಲಿತಾಂಶ ಪ್ರಕಟಿಸುವ ಜವಾಬ್ದಾರಿ ಭಾರತೀಯ ಚುನಾವಣಾ ಆಯೋಗಕ್ಕೆ ಇದೆ. ಇದರ ಕೇಂದ್ರ ಕಚೇರಿ ಇರುವುದು ರಾಷ್ಟ್ರದ ರಾಜಧಾನಿ ನವದೆಹಲಿಯ ಅಶೋಕ ರಸ್ತೆಯ ನಿರ್ವಚನ ಸದನದಲ್ಲಿ. ಪ್ರಸ್ತುತ ಇದರ ಮುಖ್ಯಸ್ಥರು ಸುನಿಲ್ ಅರೋರಾ ಅವರು. ಈ ಸಂಸ್ಥೆಗೆ ರಾಷ್ಟ್ರಪತಿಗಳು ಮುಖ್ಯಸ್ಥರನ್ನ ನೇಮಕ ಮಾಡುತ್ತಾರೆ. ಹಾಗಾಗಿ ಇದೊಂದು ಸಂವಿಧಾನ ಬದ್ಧವಾದ ಸ್ವತಂತ್ರವಾದ ಸಂಸ್ಥೆಯಾಗಿದೆ. ದೆಹಲಿಯಲ್ಲಿ ಪ್ರಧಾನ ಕಚೇರಿ ಇದ್ದರೂ ಪ್ರತಿ ರಾಜ್ಯದಲ್ಲೂ ರಾಜ್ಯ ಚುನಾವಣಾ ಆಯೋಗಗಳನ್ನು ಹೊಂದಿದ್ದು ಅವುಗಳ ಮೂಲಕ ಚುನಾವಣೆಗಳ ಉಸ್ತುವಾರಿಯನ್ನು ಇದು ನಿರ್ವಹಿಸುತ್ತದೆ.